ಗುರುಗಳೇ ಕಲಾವಿದರಿಗೆ ಯಾವಾಗ ಸಂಭ್ರಮ ಅನ್ನೋದಾದರೆ ಕಲಾವಿದ್ರೆಲ್ಲ ಒಟ್ಟಿಗೆ ಸೇರ್ಕೋಬೇಕು ನಿಮ್ಮ ಪಿಚ್ಚರ್ ನಾನ್ ನೋಡಿದೆ ನನ್ನ ಪಿಚ್ಚರ್ ನೀ ನೋಡಿದೆ ಹೆಂಗ್ ನಡೀತಿದೆ ಲೈಫು ಏನು ಇರ್ತ ಅಂತ ಕಲಾವಿದ್ರು ಅದೊಂದು ಕುಟುಂಬ ಅಂತ ಹಣ್ಣವ್ರು ಹೇಳ್ತಾ ಇದ್ರು ಹೌದು ನೀವು ಕಂಡಂಗೆ ಎಲ್ಲಿ ಕಲಾವಿದ್ರು ಒಟ್ಟಿಗೆ ಸೇರ್ತಾ ಇದ್ರಿ ನೋಡಿ ಬಹಳ ಒಳ್ಳೆ ಪ್ರಶ್ನೆ ಇದು ಕಲಾವಿದರು ಒಟ್ಟಿಗೆ ಸೇರೋದು ಅನ್ನೋದು ಸಿನಿಮಾ ಶೂಟಿಂಗಲ್ಲಿ ಮಾತ್ರ ಆಗ್ತಾಯಿತ್ತು ಅಥವಾ ವೈಯಕ್ತಿಕವಾಗಿ ಏನಾದರೂ ಅವರವ್ರ ಮನೆಗಳ ಸಂಭ್ರಮ ಅಥವಾ ಒಂದು ಒಂದು ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಒಂದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಒಂದು ಬರ್ತ್ಡೇ ಆಗಿರ್ಬೋದು ಯಾವುದೋ ಒಂದು ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನ್ ಆ್ಯನಿವರ್ಸರಿ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಆಯಾ ಅವರವ್ರ ಮನೆಗಳು ಸೇರ್ತಾಯಿದ್ವಿ ಆದರೆ ಕಲಾವಿದರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಿದ್ದು ಕಲಾವಿದರ ಸಂಘದಲ್ಲಿ ಈ ಕಲಾವಿದರ ಸಂಘದಲ್ಲಿ ಸೇರುವ ಸಂದರ್ಭದಲ್ಲಿ ನಮ್ಗೆ ಯಾವಾಗಲೂ ಒಂದು ಏನಪ್ಪ ಅಂದರೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತಿತ್ತು ಅದರಲ್ಲಿ ಒಂದು ಹತ್ತು ಹದಿನೈದು ಜನ ಚಿತ್ರದ ಪ್ರಮುಖರೆಲ್ಲ ಅಲ್ಲಿ ಅದರಲ್ಲಿ ಇರ್ತಾಯಿದ್ವಿ ಏನಾದರೂ ಒಂದು ನಿರ್ಣಯ ತೊಗೋಬೇಕು ಒಂದು ಏನಾದರೂ ಸಿನಿಮಾ ರಂಗಕ್ಕೆ ಒಳಿತು ಬಗ್ಗೆ ಏನಾದರೂ ವಿಚಾರ ಮಾಡಬೇಕು ಅಥವಾ ಸಂಬಂಧಗಳಲ್ಲಿ ಏನಾದರೂ ಅಡೆತಡೆಗಳು ಓಡುಕು ಬಂದಿದ್ದರೆ ಅದನ್ನು ಸರಿಪಡಿಸೋದು ಹೇಗೆ ಮತ್ತು ಚಿತ್ರಗಳನ್ನ ಚೆನ್ನಾಗಿ ಮಾಡಿದಾಗ ಅವ್ರನ್ನ ಅಭಿನಂದಿಸೋದು ಹೇಗೆ ಇಂತಹ ವಿಚಾರಗಳೆಲ್ಲ ಬಂದಾಗ ನಾವು ಸೇರ್ತಾ ಇದ್ದಿದ್ದು ರಾಜ್ಕುಮಾರ್ ಮನೆಯಲ್ಲಿ ಯಾಕೆ ರಾಜ್ಕುಮಾರ್ ಅಂದರೆ ಕನ್ನಡದಲ್ಲಿ ನಾನು ಕಂಡಂತೆ ಒಬ್ಬ ನಾಯಕ ಅಂದರೆ ಲೀಡರ್ ಅಂತ ಕರೆದಿದ್ರೆ ಅದು ಕೇವಲ ರಾಜ್ಕುಮಾರ್ ನಮ್ಮಲ್ಲಿ ಯಾವಾಗ ಅಸೋಸಿಯೇಷನ್ ಇತ್ತು ಕಲಾವಿದರ ಸಂಘ ಅಂದರೆ ಒಂದು ಕಲ್ಯಾಣ ಕೆಲಸಕ್ಕೋಸ್ಕರ ಆ ಸಂಘ ಇರೋದು ನಮ್ಮಲ್ಲಿ ಏನಾದರೂ ಪಾಪ ಯಾರಿಗಾದರೂ ತೊಂದರೆ ಆಗೋಯಿತು ಅಥವಾ ಒಂದು ನೆರೆ ಹೊರೆ ಬಂತು ಅಥವಾ ಒಂದು ಭಾಷಾ ಚಳುವಳಿ ಆಗಿರ್ಬೋದು ಅಥವಾ ಒಂದು ಪರಿಹಾರ ಯಾವುದಾದ್ರೂ ಈ ಥರ ಮಳೆಗಾಲದಲ್ಲಿ ಏನಾದರೂ ತೊಂದರೆ ಆಗಿಬಿಟ್ಟು ನೀರು ಕೊಚ್ಕೊಂಡು ಹರಿದು ಅಂಥದ್ದೆಲ್ಲ ಆಗಿರ್ಬೋದು ಬೇಕಾದಷ್ಟು ಈ ಥರ ಆದಾಗ ಒಂದು ಸೇರ್ತಾಯಿದ್ವಿ ಸೇರಿ ಒಂದು ಡಿಶಿಷನ್ ತೊಗೋತಾ ಇದ್ವಿ ಆವಾಗ ಡೆಮಾಕ್ರೆಟಿಕ್ ಡಿಶಿಷನ್ ತೊಗೊಳಕ್ಕೆ ಸಾಧ್ಯವಾಗಿದ್ದು ಪ್ರಜಾಪ್ರಭುತ್ವದ ಅಡಿನೆಲ್ಲ ಅದೇನಾದರೂ ಮಾಡ್ತಾಯಿದ್ದು ರಾಜ್ಕುಮಾರ ಮನೆಯಲ್ಲಿ ಮಾತ್ರ ಬೇರೆ ಎಲ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕೆಂದರೆ ಅವ್ರು ಎಲ್ಲರ ವಿಚಾರಗಳನ್ನ ಕೇಳಿಸ್ಕೊತಾ ಇದ್ದರು ಯಾವುದನ್ನು ಇರಲಿಲ್ಲ ಅವರು ಅವ್ರು ಕೇಳಿಸ್ಕೊಳ್ಳೋರು ಕೇಳಿಸ್ಕೊಂಡು ನೀವೇ ತೀರ್ಮಾನ ಮಾಡಿ ಹೆಂಗೆ ಮಾಡ್ಬೋದು ಹೇಳಿ ಅಂತ ಹೇಳಿದಾಗ ಅವರು ಪರಾವಿರುದ್ಧವನ್ನು ಕೇಳಿಸ್ಕೊತಾಯಿದ್ರು ಯಾರು ಸರಿಯಾದ ಉತ್ತರ ಕೊಡ್ತಾಯಿದ್ರು ಅವ್ರಿಗೆ ಸಭಾಷಿಯ ಹೇಳ್ತಾಯಿದ್ರು ಇದು ನಾನು ಕಂಡಂಥ ಅವರು ಅದರಲ್ಲಿ ಮುಖ್ಯವಾಗಿ ಒಂದು ಸಂಘದ ಬೆಳವಣಿಗೆ ಇವತ್ತು ಇವತ್ತು ಕಲಾವಿದರ ಸಂಘ ಇದೆ ಇಲ್ಲ ಅಂತೆಲ್ಲ ಬಟ್ ನಾಯಕರೇ ಇಲ್ಲ ನಾಯಕನ ಪಾತ್ರ ವಹಿಸೋರು ಯಾರೂ ಇಲ್ಲವೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಏನಾದರೂ ನಾವು ಹೇಳಿದರೆ ಮತ್ತೊಬ್ರಿಗೂ ಆಗಿಬಿಡುತ್ತಲ್ಲ ಅನ್ನೋ ವಿಚಾರ ಇರ್ಬೋದು ಆದರೆ ಬೇಕು ನಮಗೆ ವಿ ನೀಡ್ ಎ ಲೀಡರ್ ನೋಡಿ ರಾಜ್ಕುಮಾರ್ನ ನಂತರ ಅಂಬರೀಷ್ ಇದ್ದರು ನಾವೆಲ್ಲ ಅಂಬರೀಷ್ ಮನೆಗೆ ಹೋಗ್ತಾಯಿದ್ವಿ ಈಗ ಯಾರು ಮನೆಗೆ ಹೋಗೋದು ನಾವು ಅನ್ನೋ ಆಲೋಚನೆ ಇದೆ ಬಂದೆ ಅಂದರೆ ನಾವೆಲ್ಲ ಸೇರಬೇಕಾಗಿತ್ತು ಯಾಕೆ ಮಾತು ಹೇಳ್ತೀನಿ ಅಂದರೆ ರಾಜ್ಕುಮಾರ್ ಮೊದಲ ಆದ್ಯತೆ ಇದ್ದಿದ್ದು ತನಗಿನ್ನ ಕಡಿಮೆ ಇರುವಂಥ ತೊಂದರೆಗಿರುವಂಥ ಪ್ರತಿಯೊಬ್ಬ ಪಾತ್ರದಾರಿಗೂ ನೆರವು ಕೊಡ್ತಾಯಿದ್ರು ಸಾಥ್ ಕೊಡ್ತಾಯಿದ್ರು ಪೋಷಕ ಕಲಾವಿದರನ್ನೆಲ್ಲ ಒಟ್ಟಿಗೆ ಪಕ್ಕಕ್ಕೆ ಸೇರಿಸ್ಕೊತಾಯಿದ್ರು ಅವ್ರ ಮನೆಗೆ ಹೋದಾಗ ನಮಗೆ ಹೊಟ್ಟೆ ತುಂಬ ಊಟ ಹೊಟ್ಟೆ ತುಂಬ ಊಟ ಆಮೇಲೆ ಈ ಮೀಟಿಂಗ್ ಈಟಿಂಗ್ ಮಾಡಿದಾಗ ಎಲ್ಲ ಮೀಟಿಂಗ್ ಮುಗ್ದೋಗ್ಬಿಡೋದು ಮೀಟಿಂಗ್ ಭಾಳ ಒಂದು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಮೀಟಿಂಗ್ ಅಂತ ಅಲ್ಲೇನು ದೊಡ್ಡ ವಿಷಯ ಡಿಸ್ಕಸ್ ಮಾಡ್ತಾ ಇಲ್ಲ ಬಟ್ ಮೀಟಿಂಗ್ನ ನಂತರ ಈ ಈಟಿಂಗ್ ಕಾರ್ಯಕ್ರಮ ಇತ್ತಲ್ಲ ಅಲ್ಲಿ ಅವರು ಕೂತ್ಕೊಂಡು ನಮಗೆ ಪ್ರತಿಯೊಂದಿಗೂ ಹೇಳೋರು ಅವರು ಟೀ ಕುಡಿಬೇಕಾದ್ರೆ ಒಂದಷ್ಟು ಕಡಲೆಪುರಿ ಹಾಕ್ಕೊಳ್ಳೋರು ಅದಕ್ಕೆ ಕಡಲೆಪುರಿ ಹಾಕ್ಕೊಂಬಿಟ್ಟು ಅದನ್ನು ಸ್ಪೂನಲ್ಲಿ ಅದನ್ನು ಹಂಗೆ ತಿನ್ನೋರು ನೋಡೋಕ್ಕೇ ಖುಷಿ ಆ ಮುದ್ದೆ ಮುರಿಯೋದು ಅಂತೀವಲ್ಲ ಅವರ ಮನೇಲಿ ಮುದ್ದೆ ಮುರಿಯೋದಿಲ್ಲ ಆ ಮುದ್ದೆ ಹಂಗೆ ಒಂಥರ ಬೆಣ್ಣೆ ಥರ ಆಡ್ತಾಯಿತ್ತು ಅದು ಅಷ್ಟು ಅದು ಮಾಡೋದೇ ಕಷ್ಟ ಗಟ್ಟಿಯಾಗಿ ನಮ್ಮ ಮುದ್ದೆ ಮಾಡಿಬಿಡ್ತಾರೆ ಆದರೆ ಅವ್ರ ಮನೇಲಿ ಮುದ್ದೆ ಹೇಗೆ ಒಂಥರ ಜಲ್ಲಿ ಅಂತಾರಲ್ಲ ಆ ಥರ ಇರೋದು ಅದಕ್ಕೆ ಅವರು ಗೊತ್ತಲ್ಲ ಮಟನ್ ಸಾರು ಚಿಕನ್ ಸಾರು ಇದೆಲ್ಲ ಮಾಡೋರು ನಾವೆಲ್ಲ ಅಲ್ಲಿ ಭಾಳ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ವಿ ಆಮೇಲೆ ನಲ್ಲಿ ಮೂಳಿದನ್ನು ಪಟಾ ಪಟ ಹೊಡೆದು ಹೊಡೆದು ಅದನ್ನು ಹೀರೋರು ಇದು ನಮಗೇನು ಪಾಠ ಕಲಿಸ್ತು ಅಂತಂದರೆ ಅವರು ಊಟವನ್ನು ಸಂಭ್ರಮಿಸಿ ತಿಂತಾಯಿದ್ರು ಆನಂದ ಪಟ್ಕೊಂಡು ತಿನ್ನೋರು ಅದನ್ನು ಎಂಜಾಯ್ ಮಾಡೋರು ಅವರು ಒಬ್ಬರೇ ಅಲ್ಲ ಅಕ್ಕಪಕ್ಕದ ಇದ್ದವ್ರಿಗೂ ಅದನ್ನು ಮಾಡಿ ಸವರು ಮೀಟಿಂಗ್ನಲ್ಲಿ ಭಾಳಷ್ಟು ವಿಚಾರಗಳನ್ನ ಹೇಳಬೇಕಾದ್ರಾಗ ಅವರಲ್ಲಿ ಹಾಗೇನೋ ಅನ್ನೋ ಭಾವನೆ ಇರಲಿಲ್ಲ ರಿವೆಂಜ್ ಅನ್ನೋದು ಇದೇ ಇರಲೇ ಇಲ್ಲ ಈ ಥರದ್ದೆಲ್ಲ ಇಲ್ಲ ಅವ್ರಿಗೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಎಲ್ಲ ಒಟ್ಟಿಗೆ ಕ್ಯಾರಿ ಮಾಡೋಣ ಅನ್ನೋ ವಿಚಾರಗಳನ್ನೇ ಹೇಳ್ತಾಯಿದ್ರು ನನಗೆ ಬೇಸಿಕಲಿ ರಾಜ್ಕುಮಾರಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದರೆ ಒಂದು ದೂರದೃಷ್ಟಿ ಒಂದು ದೂರದೃಷ್ಟಿ ಅವ್ರಿಗೆ ಭವನ ಕಟ್ಟಬೇಕಾಗಿತ್ತು ನಮಗೆ ಒಂದು ಜಾಗ ಕೊಟ್ಟಿದ್ದರು ಬ ಜಯನಗರದ ಐದನೇ ಬ್ಲಾಕಲ್ಲಿ ಅದು ಕೊನೆಗೇನೋ ಆಗಿ ಸರ್ಕಾರ ಸರಿಯಾಗಿ ನಮಗೆ ಆ ಜಾಗ ಸರಿಯಾಗಿ ಕೊಟ್ಟಿಲ್ಲ ಸಿವಿಕ್ ಎಮ್ಯುನಿಟಿ ಸೈಟ್ ಕೊಟ್ಬಿಟ್ಟಿದ್ದಾರೆ ಅಂತ ಅಲ್ಲಿನ ವೆಲ್ಫೇರ್ ಅಸೋಸಿಯೇಷನ್ ಅವರು ಕೋರ್ಟ್ ಮೆ ಮೆಟ್ಲು ಹತ್ತಿಬಿಟ್ರು ಅದು ಕೊನೆಗೆ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಅದು ನಮಗೆ ನಮ್ಮ ಎಗೇನ್ಸ್ಟಾಗಿ ವರ್ಡಿಕ್ ಕೊಟ್ಬಿಡ್ತಾರೆ ಚೀಫ್ ಜಸ್ಟಿಸ್ಸು ಅದರಿಂದ ಅವ್ರಿಗೆ ಸ್ವಲ್ಪ ಭಾಳ ಘಾಸಿ ಆಗುತ್ತೆ ನಾವು ಕಲಾವಿದರೆಲ್ಲ ಇಷ್ಟು ಕೆಲಸ ಮಾಡ್ತೀವಿ ನಮಗೆ ಅಂತ ಒಂದು ಜಾಗ ಕೊಡ ಕೊಡೋದಕ್ಕೆ ಇಷ್ಟು ತೊಂದರೆ ಕೊಡ್ತಾಯಿದ್ದಾರೆ ಅಂತ ಭಾಳ ನೋವು ಪಡ್ತಾಯಿದ್ರು ಅದಾದ ಮೇಲೆ ನಾವು ಮತ್ತೆ ಅಂಬರೀಷನ್ನು ಕರ್ಕೊಂಡು ಹೋಗಿ ಚಾಮರಾಜಪೇಟೆಯಲ್ಲಿ ಒಂದು ಜಾಗ ಮಾಡ್ತೀವಿ ಆ ವಿಷಯನ ಅವ್ರಿಗೆ ಹೇಳ್ತೀನಿ ಆಗ ಅವ್ರಿಗೇನು ಅಷ್ಟು ಖುಷಿ ಆಗೋದಿಲ್ಲ ನಮಗೆ ಒಂದು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಕೊಡಬೇಕು ಒಂದು ಕಾಲು ಎಕರೆ ಕೊಟ್ಟಿರ್ತಾನೆ ಅಷ್ಟೇನಾ ಅನ್ನೋ ಒಂದು ಫೀಲಿಂಗ್ ಕೂಡ ಬಂತು ಅವ್ರಿಗೆ ಆದರೆ ನಾವು ಆಯಿತು ಏನೋ ಒಂದು ಕಲಾವಿದ ಸಂಘಕ್ಕೆ ಇಷ್ಟಾದ ಜಾಗ ಸಿಗ್ತಲ್ಲ ಅಂತ ಹೇಳಿ ಅದು ಕೂಡ ಕೋರ್ಟ್ ಮೆಟ್ಲೆತ್ತೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಹೋದಾಗ ನಮ್ಮ ಲಾಯರ್ ಹೇಳ್ತಾರೆ ದಯಮಾಡಿ ನೀವು ಯಾರು ಎಲ್ಲೂ ಕೂಡ ಇದರ ಬಗ್ಗೆ ಡಿಸ್ಕಸ್ ಮಾಡಬೇಡಿ ನಾನು ಗೆಲ್ಲಿಸ್ಕೊಡ್ತೀನಿ ಅಂತ ನಮ್ಮ ಸುಬ್ರಹ್ಮಣ್ಯ ಜೋಯಿಸ್ ಅಂತ ಅಡ್ವೊಕೇಟು ಅದನ್ನು ಗೆಲ್ಲಿಸ್ಕೊಡ್ತಾರೆ ಇವತ್ತು ಚಾಮರಾಜಪೇಟೆಯಲ್ಲಿ ಕಲಾವಿದರ ಸಂಘ ಇದೆ ರಾಜಭವನ್ ಅಂತ ರಾಜ್ಕುಮಾರ್ ಅವರ ಹೆಸರಿಟ್ಟಿದ್ದೀವಿ ರಾಜ್ಕುಮಾರ್ ಇವತ್ತಿಲ್ಲ ಆದರೆ ಅವರ ಭವನ ಇದೆ ಅವರ ಭಾವನೆ ನಮ್ಮಲ್ಲಿದೆ ಅವರ ಒಂದು ವಿಶೇಷವಾದ ಸಿನಿಮಾಗಳು ಅವರ ಮಾತುಗಾರಿಕೆ ಹಾಡುಗಾರಿಕೆ ಎಲ್ಲವನ್ನೂ ಕೊಟ್ಟು ಹೋಗಿದ್ದಾರೆ ವೈಯಕ್ತಿಕವಾಗಿ ನನಗೆ ರಾಜ್ಕುಮಾರ್ ಭಾಳ ಇಷ್ಟ ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂತು ಅದೇ ಥರ ಕಿಂಟಿಕೆ ಅವಾರ್ಡ್ ಬಂತು ಆಮೇಲೆ ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಬಂತು ಆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಅವರು ಬಂದು ನಮ್ಗೆ ತೋರಿಸ್ತಾ ಇರೋದು ಒಂದು ಎಳೆಯ ಮಗು ತೋರಿಸ್ದಂಗೆ ತೋರಿಸ್ತಾರೆ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ವಿ ಆಮೇಲೆ ಆ ಕೊಟ್ಟಾಗ ಒಂದು ರೇಷ್ಮೆ ಶಾಲನ್ನ ಕೊಟ್ಟಿರ್ತಾರೆ ಅದನ್ನು ಮಡಿಸಿದ್ರೆ ಇಷ್ಟೇ ಅದು ಅದನ್ನು ಪೂರ್ತಿ ಹೊದ್ಕೊಂಡ್ರೆ ಬೆಚ್ಚಿಗಿರುತ್ತೆ ತುಂಬ ಶ್ರೇಷ್ಠವಾದ ಶಾಲೆನ ಆ ಶಾಲನ್ನ ಒಂದ್ಸಲ ನನ್ನ ಮೇಲೆ ಹೊದಿಸ್ಬಿಟ್ಟು ವಾಪಸ್ ತಗೋತಾರೆ ಯಾರು ಮಾಡ್ತಾರೆ ಈ ಕೆಲಸ ರಾಜ್ಕುಮಾರ್ ಮಾತ್ರ ಮಾಡೋಕ್ಕೆ ಸಾಧ್ಯ ಇರೋದು ಅದಕ್ಕೆ ಆ ಬಂಗಾರದ ಮನುಷ್ಯ ಆ ಬಬ್ಬ್ರವಾಹನ ಆ ಒಬ್ಬ ಕಸ್ತೂರಿ ನಿವಾಸ ಸದಾ ನಮ್ಮ ಮನೆ ನಮ್ಮ ಮನದಾಳದಲ್ಲಿ ಕಸ್ತೂರಿಯಾಗಿ ಉಳಿತಾರೆ ಸರ್ವಶ್ರೇಷ್ಠ ಕಲಾವಿದ ರಾಜ್ಕುಮಾರ್ ಸರ್ ಡಾಕ್ಟರೇಟ್ ಬಂದಾಗ ಅಂದರೆ ನನಗೆ ಅದೊಂದು ರೆಕಾರ್ಡ್ ಬೇಕು ಈಗ ಒಬ್ಬ ನಟನಿಗೆ ಡಾಕ್ಟರೇಟ್ ಬಂದಿದ್ದು ಮತ್ತು ಅದನ್ನು ಜನ ಬರೀ ರಾಜ್ಕುಮಾರ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಅವರೇ ಅದನ್ನು ಫೀಲ್ ಬಂದಿದ್ದು ನೀವು ಕಂಡಾಗೆ ಒಬ್ಬ ಕನ್ನಡಿಗ ಅದು ನಿಮಗೆ ಎಂಜಾಯ್ ಮಾಡ್ತಾನೆ ನಾನು ನಿಜವಾದ ಅರ್ಥದಲ್ಲಿ ಡಾಕ್ಟರೇಟ್ ಕೊಟ್ಟಿರೋದು ರಾಜ್ಕುಮಾರ್ ಮಾತ್ರ ಸಾಧ್ಯ ಅಂದರೆ ರಾಜ್ಕುಮಾರ್ ಒಬ್ಬರಿಗೆ ಅನ್ವಯಿಸುತ್ತೆ ಯಾಕೆಂದರೆ ಕನ್ನಡವನ್ನು ನಾಲ್ಕನೇ ಕ್ಲಾಸ್ವರೆಗೂ ಓದಿದರೂ ಸಹ ಯಾವುದೇ ಒಬ್ಬ ಶ್ರೇಷ್ಠ ಕನ್ನಡಿಗನಿಗಿಂತ ಹೆಚ್ಚಾಗಿ ಕನ್ನಡ ಭಾಷೆಯನ್ನ ಉಚ್ಚಾರಣೆಯಲ್ಲಿ ರಾಜ್ಕುಮಾರ್ ಮಾತಾಡ್ತಾಯಿದ್ರು ಕನ್ನಡವನ್ನು ಇಡೀ ಕರ್ನಾಟಕಕ್ಕೆ ಪಸರಿಸಿದರು ಅಂದರೆ ಅವರ ಚಿತ್ರಗಳ ಮೂಲಕ ಎಲ್ಲ ಕಡೆ ಹಡ್ತು ಯಾರಾದರೂ ಒಬ್ಬರು ಡಾಕ್ಟ್ರೇಟ್ ಮಾಡಿ ಅದನ್ನು ಪಡೆಯೋಕ್ಕೆ ಸಾಧ್ಯ ಆಗಿತ್ತು ಅಂದರೆ ಅದು ಬೇರೆ ರೀತಿಯಾದ ಆಗಿರೋದು ಆದರೆ ರಾಜ್ಕುಮಾರು ತಮ್ಮ ನಾಡೇ ನುಡಿನಲ್ಲೇ ತೋರಿಸ್ಕೊಳ್ಬಿಟ್ರು ಬಹುಶಃ ಆ ನಂತರ ಡಾಕ್ಟರ್ ಇಟ್ಟು ಸುಮಾರು ಜನಕ್ಕೆ ಬಂತು ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಯಾವಾಗ ಬಂತು ಇಡೀ ಅವರ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಇಡೀ ಚಿತ್ರೋದ್ಯಮಕ್ಕೆ ಒಂದು ರೀತಿ ಅದಕ್ಕೆ ಖುಷಿ ಬಂತು ಅದಕ್ಕೆ ಅವರು ಡಾಕ್ಟರ್ ರಾಜ್ಕುಮಾರ್ ಇನ್ನು ಆಮೇಲೆ ಎಷ್ಟೋ ಜನಕ್ಕೆ ಡಾಕ್ಟ್ರ್ ಇಟ್ಟು ಬಂದಿದೆ ಆದರೆ ಆ ಹೆಸರನ್ನೇ ಇಲ್ಲ ಆ ಹೆಸರು ಸಮರ್ಥವಾಗಿ ಸಮರ್ಥವಾಗಿ ಅನ್ವಯಿಸೋದು ಕೇವಲ ರಾಜ್ಕುಮಾರ್ಗೆ ಅದಕ್ಕೆ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆದಿದ್ದು ಇವತ್ತಿಗೂ ನೋಡಿ ಬರೀ ರಾಜ್ಕುಮಾರ್ ಅಂತ ಯಾರೂ ಹೇಳೋದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂತಲೇ ಹೇಳಿದ್ದು ನಮ್ಮೆಲ್ರಿಗೂ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಈ ಬಾಪ್ ರಾಜ್ಕುಮಾರೇ ಡಾಕ್ಟರ್ ರಾಜ್ಕುಮಾರ್ ಅಂತ ನನಗೆ ಬರಗೂರು ರಾಮಚಂದ್ರಪ್ಪ ನಾನು ಮಾತಾಡ್ತಾ ಒಂದು ಸಲ ಅಂದ್ಕೊಂಡ್ವಿ ಅವರ ಜೀವನದ ಶೈಲಿ ಕೆಲವಾರು ವಿಚಾರಧಾರೆಗಳನ್ನ ನೋಡ್ತಾ ಹೋಯ್ತು ಅಂದರೆ ಅವರು ಹೇಗೆ ಸಿನಿಮಾಗಳ ಡೈಲಾಗ್ಸು ನೀವು ನೋಡಿರ್ಬೋದು ಬಬ್ರು ವಾಹನ ಅನ್ನೋ ಸಿನಿಮಾದಲ್ಲಿ ನೋಡಿ ಅವರ ಅಭಿನಯ ಮತ್ತು ಅವರ ಉಚ್ಚಾರಣೆ ಆ ಒಂದು ಪದ ಬಳಿಕೆ ತುಂಬ ಕಷ್ಟವಾದದ್ದು ಅದೇ ರೀತಿ ಇನ್ನೊಂದು ಕವಿರತ್ನ ಕಾಳಿದಾಸ ಅವರ ಹಾಡುಗಾರಿಕೆ ಏನು ಸ್ಪಷ್ಟತೆ ಏನು ಯುಗದು ಬಹುಶಃ ಈ ಡಾಕ್ಟ್ರೇಟ್ ಕೊಟ್ಟಿರೋದು ಬಹಳ ಕರೆಕ್ಟ್ ರಾಜ್ಕುಮಾರ್ಗೆ ಅದರಿಂದನೇ ಅವರು ಯಾವತ್ತೂ ಕನ್ನಡಕ್ಕಾಗಲಿ ಭಾಷೆಗಾಗಲಿ ನಾಡು ನುಡಿಗಾಗಲಿ ಎಲ್ಲದಕ್ಕೂ ನಿಂತು ಅವ್ರು ಮಾಡಿರೋ ಕೆಲಸವನ್ನು ಎಲ್ಲರೂ ಮೆಚ್ಚೋದು ಯಾಕೆಂದರೆ ಅವ್ರಿಗೆ ಎಲ್ಲದರಲ್ಲೂ ಕಾಳಜಿ ಇತ್ತು ಭಾಷೆಯ ಬಳಕೆನಲ್ಲಿ ಕೂಡ ಅವರ ಕಾಳಜಿ ಅತ್ಯಂತ ಹೆಚ್ಚಾಗಿತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ